ಇಷ್ಟು ಹತ್ತಿರವಾಗಿದ್ದರೆ ನಮ್ಮ ನಿಮ್ಮ ಹೋರಾಟಕ್ಕೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಾನು ಖುದ್ದಾಗಿ ಹೋಗಿ ನಾನು ಭೇಟಿ ಮಾಡಿ ಅಲ್ಲಿ ಏನು ನಡೀತು ಅಂಬತಕ್ಕಂಥ ವಿಚಾರವನ್ನು ನಾನು ರಮೇಶ್ ಗೌಡರಿಗೆ ವಿಚಾರ ಮುಟ್ಟಿಸ್ತೀನಿ. ಆದಷ್ಟು ಬೇಗ ಆಗಲಿ, ಹಾಗೂ ಇನ್ನೂ ಒಂದು ಸ್ವಲ್ಪ ಹಾಗೂ ಈಗೂ ಮೀನಾಮೇಶ ಎಡಿಸ್ತಿದ್ದಾರೆ. ಯಾಕೆಂದರೆ ಇವತ್ತಿನ ಸರ್ಕಾರ ಪಾಪ ಅವ್ರಿಗೂ ಬಹಳಷ್ಟು ಕೆಲಸ, ಬೆಳಗ್ಗಿನಿಂದ ಸಂಜೆವರೆಗೂ ಸಾಕಷ್ಟು ಕೆಲಸ ಇರುತ್ತೆ, ಸಂಜೆಯಿಂದ ಬೆಳಗಿನ ಜಾವದವರೆಗೂ ಕೆಲಸ ಇರುತ್ತೆ, ಏಕಾಏಕಿ ಮಾಡಲಿಕ್ಕಾಗುತ್ತೋ ಬಿಡುತ್ತೋ. ಆದರೆ ನಮ್ಮ ನಿಮ್ಮ ಹೋರಾಟ ಮಾತ್ರ ಶಾಂತಿಯುತವಾಗಿರಲಿ, ಯಾರಿಗೂ ನೋವು ಪಡೋದು ಬೇಡ, ಯಾರೂ ನೋವು ಪಡೋದು ಬೇಡ. ಯಾರೂ ಒಬ್ರು ಯಾರೋ ಒಬ್ರು ಹೊಡೆಸ್ಕೊಂಡು ಇಲ್ಲಿ ಏನಾಗುತ್ತೆ ನೋಡಿ, ಬುದ್ಧಿ ಇರ್ತಕ್ಕಂಥವ್ರು ಜಾರುಕೊಳ್ತಾರೆ, ಅಮಾಯಕರು ದೇಹ ಕೊಡ್ತಾರೆ. ಅಮಾಯಕರು ಹೊಡೆಸ್ಕೊಳ್ಳೋ ಏಟು ನೋಡಿ ತಡ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಭಾಗದ ರೈತ ಬಾಂಧವರು ಅವ್ರು ಪಡುವ ನೋವು, ಅವ್ರು ಹೊಡಿ ಹೊಡೆಸ್ಕೊಳ್ಳುವ ಏಟು ನೋಡಿಬಿಟ್ರೆ ಖಂಡಿತ ಈ ಜೀವನ ಬೇಡಪ್ಪ ಭಗವಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವೊಬ್ಬ ಅಮಾಯಕನಿಗೂ ಸಹಿತ ಈ ನೋವಾಗಬಾರ್ದು, ಶಾಂತಿಯುತವಾದಂಥ ಹೋರಾಟ ಮಾಡೋಣ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ, ಅವರು ಲಾಲೆ ಓಪನ್ ಮಾಡ್ತಾರೋ ಬಿಡ್ತಾರೋ ಶೀಘ್ರವಾಗಿ ವರ್ಣನ ಕೃಪೆನೂ ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ನಿಮ್ಮೂರಲ್ಲಿರ್ತಕ್ಕಂಥ ನಾನು ಈ ಊರೊಳಗಡೆ ಬರಬೇಕಾದ್ರೆ ಒಂದು ಬೃಹತ್ ಮಟ್ಟದ ಶ್ರೀನಿವಾಸನ ಸಾನ್ನಿಧ್ಯ ನೋಡಿದೆ, ನಾನು ವೆಂಕಟೇಶ್ವರ ಪದ್ಮಾವತಿ ಸಾನ್ನಿಧ್ಯ ನೋಡಿದೆ. ಆಚೆ ಕಡೆ ನೋಡಿದಾಗೆ ಭಾಳ ತೃಪ್ತಿ ಆಯಿತು. ನೀವೆಲ್ಲರೂ ನಾಳೆ ಇನ್ನೇನು ಹೋಗೋ ಅಂದರೆ ಬಂದೇ ಬಿಡ್ತು ಶ್ರಾವಣ ಮಾಸ. ಶ್ರಾವಣದ ಮೊದಲನೇ ಶನಿವಾರ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ. ನಿಮ್ಮೂರಲ್ಲಿರ್ತಕ್ಕಂಥ ಶಿವಾಲಯದಲ್ಲಿ, ಇದೇ ಊರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಶಿವಾಲಯದಲ್ಲಿ ಒಂದು ಸೋಮವಾರ ಎಲ್ಲರೂ ಸಹಿತ ತಾಯಂದರು ತಾವೆಲ್ಲರೂ ಹಿರಿಯರೆಲ್ಲರೂ ಹೋಗಿ ಸ್ವಾಮಿಗೊಂದು ರುದ್ರಾಭಿಷೇಕ ಮಾಡಿಸಿ. ಭಗವಂತನ ನಂಬಿದ್ರೆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಾವು. ಆ ಶಕ್ತಿ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಕಾಪಾಡುತ್ತೆ, ಸಲಹುತ್ತೆ. ಒಳ್ಳೆಯದಾಗಲಿ. ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಆದಷ್ಟು ಬೇಗ ಭಾರತೀ ಕೆರೆ ಎಂಬತಕ್ಕಂಥದ್ದು ನಿರ್ಮಿತವಾಗಬೇಕು. ಅಲ್ಲಿ ಬೋರ್ಡ್ ಹಾಕಬೇಕು, ಯಾವ ಕೆರೆಗೆ ಬೋರ್ಡ್ ಇದೆಯೋ ಇಲ್ಲೋ ಆ ಕೆರೆಗೆ ಒಂದು ಬೋರ್ಡ್ ಹಾಕಬೇಕು. ಹಾಕ್ಸಿ, ಒಳ್ಳೆಯದಾಗಲಿ.